ಕರ್ನಾಟಕ ಉತ್ಸವ ಆಚರಣೆಗೆ ತಹಸೀಲ್ದಾರ್ ವಿಶ್ವನಾಥ ಮುರಡಿ ಅಧಿಕಾರಿಗಳೊಂದಿಗೆ ಪೂರ್ವಭಾವಿ ಸಭೆ. ಕನಕಗಿರಿ ತಹಸೀಲ್ದಾರ್ ಕಚೇರಿಯಲ್ಲಿ ಕಲ್ಯಾಣ ಕರ್ನಾಟಕ ಉತ್ಸವ ಆಚರಣೆ ತಾಲೂಕು ದಂಡಾಧಿಕಾರಿಗಳಾದ ವಿಶ್ವನಾಥ ಮುರಡಿ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ದೇಶಕ್ಕೆ ಸ್ವತಂತ್ರ ದೊರೆತರೂ ಕಲ್ಯಾಣ ಕರ್ನಾಟಕ ಎಂದು ಕರೆಸಿಕೊಳ್ಳುವ ಕರ್ನಾಟಕದ 6 ಜಿಲ್ಲೆಗಳಾದ ಕೊಪ್ಪಳ, ರಾಯಚೂರು, ಯಾದಗಿರಿ, ಕಲಬುರಗಿ, ಬಳ್ಳಾರಿ, ಬೀದರ್ ಜಿಲ್ಲೆಗಳಿಗೆ ಮಾತ್ರ ಸ್ವಾತಂತ್ರ್ಯ ಸಿಗದೆ ಹೈದರಾಬಾದ್ ನಿಜಾಮರ ಕೈಮುಷ್ಟಿಯಲ್ಲಿತ್ತು. ಸರ್ದಾರ್ ವಲ್ಲಭಭಾಯಿ ಪಟೇಲರ ಉಪಯುಕ್ತ ದಾಳಿಯಿಂದ ಈ 6 ಜಿಲ್ಲೆಗಳ ಜನರು ಸ್ವಾತಂತ್ರ್ಯ ಕಂಡಿದ್ದಾರೆ. ಇಂತಹ ದಿನವನ್ನ ಸಡಗರದಿಂದ ಆಚರಿಸಬೇಕು ಎಂದು ತಹಸೀಲ್ದಾರ್ ವಿಶ್ವನಾಥ ಮುರಡಿ ಅವರು ಅಧಿಕಾರಿಗಳೊಂದಿಗೆ ಪೂರ್ವಭಾವಿ ಸಭೆ ನಡೆಸಿದರು. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳು ವಿಶ್ವನಾಥ್ ಮುರಡಿ, ಗ್ರೇಡ್ 2 ತಹಸೀಲ್ದಾರ್ ಮಹಾಂತಗೌಡ, ತಾಲೂಕಾ ಪಂಚಾಯತ್ ಇಒ ಚಂದ್ರಶೇಖರ್ ಕಂದಕೂರ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ದತ್ತಾತ್ರೇಯ ಹೆಗಡೆ, ಸಾರಿಗೆ ನಿಯಂತ್ರಕ ಶ್ರೀರಾಮ್, ಇಸಿಒ ಆಂಜನೇಯ, ಕಂದಾಯ ವೀಕ್ಷಕರು ಬಸರುದ್ದೀನ್, ಎಸಿಡಿಪಿಒ ವಿಮಲಪ್ಪ, ಜೆಸ್ಕಾಂ ಇಲಾಖೆ ವಿವಿಧ ಇಲಾಖೆಗಳು ಉಪಸ್ಥಿತರಿದ್ದರು. ವರದಿಗಾರ ಗೌತಮ್ ಯಾದವ್, ಕಿಷ್ಕಿಂತಾ ಟಿವಿ, ಕನಕಗಿರಿ. ಅವರಿಗೆ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಅಂದು ತಮ್ಮ ತಮ್ಮ ಇಲಾಖೆ ಎಲ್ಲ ಸಿಬ್ಬಂದಿಯೊಡನೆ ಸಂಪೂರ್ಣವಾಗಿ ಸ್ವಚ್ಛತೆಯಿಂದ ಈಗ ನಾವು ಆಗಸ್ಟ್ 15 ಯಾವ ಥರ ಮಾಡ್ತಿದ್ವಿ ಅದೇ ಥರ ಇದೊಂದು ಗಣರಾಜ್ಯೋತ್ಸವದ ಒಂದು ಆಚರಣೆಯನ್ನು ಮಾಡಬೇಕಂತೇಳಿ ನಾನು ಎಲ್ಲರಿಗೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಅವತ್ತು ಎಲ್ಲ ಸಾರ್ವಜನಿಕರು ಮತ್ತು ತಾವು ಮತ್ತು ನಮ್ಮ ಪಟ್ಟಣ ಪಂಚಾಯತಿಯ ಎಲ್ಲ ಸದಸ್ಯರು ಕೂಡ ಅವತ್ತು ಎಲ್ಲರೂ ಹಾಜರಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ಕೊಡ್ತೇನೆ.